ಮಾದರಿ ಲೆಕ್ಕಗಳು ಕೊಟ್ಟಿರುವಂತಹ ಲೆಕ್ಕಗಳನ್ನು ಗಮನಿಸಿ ಈ ಲೆಕ್ಕಗಳನ್ನು ಸುಲಭೀಕರಿಸಿದಾಗ ಭಾಗಲಬ್ಧ ಸಂಖ್ಯೆ ಬರುತ್ತಾ ಅಭಾಗಲಬ್ಧ ಸಂಖ್ಯೆ ಬರುತ್ತಾ ಅನ್ನೋದನ್ನು ನೋಡೋಣ ಬನ್ನಿ ಈಗ ಮೂರು ಲೆಕ್ಕ ಕೊಟ್ಟಿದ್ದಾನೆ ಮೊದಲನೇ ಲೆಕ್ಕ ಒಂಬತ್ತು ಪ್ಲಸ್ ರೂಟ್ ನಲವತ್ತೈದು ಎರಡನೇ ಲೆಕ್ಕ ರೂಟ್ ನಲವತ್ತೈದು ಭಾಗಿಸು ಮೂರು ರೂಟ್ ಐದು ಮೂರನೇ ಲೆಕ್ಕ ಮೂರು ರೂಟ್ ಒಂಬತ್ತು ಈಗ ಒಂದೊಂದಾಗಿ ನಾವು ಬಿಡಿಸ್ತಾ ಹೋಗೋಣ ಒಂಬತ್ತನ್ನು ಹಾಗೆ ಬರ್ಕೊಳ್ಳೋಣ ಒಂಬತ್ತು ಪ್ಲಸ್ ಈ ಒಂದು ಇದರಲ್ಲಿ ವರ್ಗ ಸಂಖ್ಯೆಯ ಒಂದು ಗುಣಲಬ್ಧ ಇದರಲ್ಲಿ ಇದೆ ಅಂದ್ರೆ ಒಂಬತ್ತೈದ್ಲಿ ನಲವತ್ತೈದು ಈ ನಲವತ್ತೈದನ್ನ ಬಿಡಿಸಬೇಕು ಅಂದ್ರೆ ಒಂದು ವರ್ಗ ಸಂಖ್ಯೆ ಅದರ ಒಂದು ಗುಣಲಬ್ಧ ಇರುತ್ತೆ ಅದನ್ನ ನಾವು ಗುರುತಿಸಿಕೊಳ್ಬೇಕು ಒಂಬತ್ತು ಇಂಟು ಐದು ಒಂಬತ್ತೈದ ನಲವತ್ತೈದು ಅಂದ್ರೆ ಒಂಬತ್ತು ಪ್ಲಸ್ ಇಲ್ಲಿ ಒಂಬತ್ತು ವರ್ಗ ಮೂಲವನ್ನ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳಿ ಒಂಬತ್ತು ಇಂಟು ರೂಟ್ ಐದು ಒಂಬತ್ತು ಪ್ಲಸ್ ಒಂಬತ್ತರ ವರ್ಗ ಮೂಲ ಮೂರು ಮೂರು ರೂಟ್ ಐದು ಅಂದರೆ ಈ ಒಂದು ಇದನ್ನು ಬಿಡಿಸಿದಾಗ ಈ ಲೆಕ್ಕವನ್ನು ಬಿಡಿಸಿದಾಗ ನಮಗೆ ಏನಪ್ಪ ಅಂತಂದರೆ ಇಲ್ಲಿ ಬಂದಂತಹ ಒಂದು ಸುಲಭೀಕರಿಸಿದಾಗ ಬಂದಂತಹ ಉತ್ತರ ಒಂಬತ್ತು ಪ್ಲಸ್ ಮೂರು ರೂಟ್ ಐದು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ನಮಗೆ ಸಿಕ್ಕಿದೆ ಅಭಾಗಲ ಸಂಖ್ಯೆ ನಮಗೆ ಸಿಕ್ಕಿದೆ ಈಗ ಎರಡನೇ ಲೆಕ್ಕಕ್ಕೆ ಬರ್ತಾ ಇದ್ದೀನಿ ಎರಡನೇ ಲೆಕ್ಕನ ತೆಗೆದುಕೊಳ್ಳೋಣ ರೂಟ್ ನಲವತ್ತೈದು ರೂಟ್ ನಲವತ್ತೈದನ್ನು ಬಿಡಿಸ್ಕೊಳ್ಳೋಣ ಸೇಮ್ ಇಲ್ಲಿ ಆಲ್ರೆಡಿ ನಲವತ್ತೈದು ರೂಟ್ ನಲವತ್ತೈದನ್ನು ಬಿಡಿಸಿದ್ದೇವೆ ಅದೇ ಇದನ್ನು ತೆಗೆದುಕೊಳ್ಳಿ ರೂಟ್

ಕ್ಯಾನ್ಸಲ್ ಆಗಿ ನಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಒಂದು ಬರ್ತದೆ ಇದು ಯಾವುದಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆ ಆ ಭಾಗಲಬ್ಧ ಸಂಖ್ಯೆ ಆಯಿತು ಇಲ್ಲಿ ಗಮನಿಸಿದ್ದೇವೆ ರೂಟ್ ನಲವತ್ತೈದು ರೂಟ್ ನಲ್ವತ್ತೈದನ್ನ ಒಂಬತ್ತು ಇಂಟು ಐದು ರೂಟ್ ಒಂಬತ್ತು ಇಂಟು ಐದು ಅಂತ ಬರ್ಕೊಂಡ್ವಿ ಒಂಬತ್ತರನ್ನ ವರ್ಗಮೂಲ ತೆಗೆದುಕೊಂಡ್ವಿ ಒಂಬತ್ತರ ವರ್ಗಮೂಲ ಮೂರು ರೂಟ್ ಐದು ಡಿವೈಡೆಡ್ ಬೈ ಮೂರು ರೂಟ್ ಐದು ಅವೆರಡು ಅಂಶದಲ್ಲಿರುವಂತಹ ಮೂರು ರೂಟ್ ಐದು ಛೇದ್ದಲ್ಲಿರುವಂತಹ ಮೂರು ರೂಟ್ ಐದು ಕ್ಯಾನ್ಸಲ್ ಆಯಿತು ಉಳಿದಂಥದ್ದು ಎಷ್ಟಪ್ಪ ಅಂದರೆ ಒಂದು ಅಂದರೆ ಈ ಒಂದು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಆಗಿದೆ ಇನ್ನು ಮೂರನೇ ಲೆಕ್ಕಕ್ಕೆ ಬರ್ತಾ ಇದ್ದೇವೆ ಮೂರು ಇಲ್ಲಿ ಸುಲಭವಾಗಿ ಒಂಬತ್ತರ ವರ್ಗಮೂಲ ಮೂರು ಈಗ ಗುಣಿಸ್ಕೊಳ್ತಾ ಇದ್ದೀವಿ ಮೂರು ಮೂರ್ಲ ಒಂಬತ್ತು ಬಂದಂಥ ಸಂಖ್ಯೆ ಇದು ಸಹ ಏನಪ್ಪ ಅಂದರೆ ಬಾಗಲಬ್ಧ ಸಂಖ್ಯೆಯಾಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಯಾವುದೇ ಲೆಕ್ಕಗಳನ್ನು ಕೊಟ್ಟಾಗ ನಾವು ಸುಲಭೀಕರಿಸಲಿಕ್ಕೆ ನೀಡಿದಂತಹ ಸಂದರ್ಭದಲ್ಲಿ ಯಾವ ಲೆಕ್ಕವನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಅಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗತ್ತಾ ಅಭಾಗಲಬ್ಧ ಸಂಖ್ಯೆಗಳಾಗತ್ತಾ ಅಂತ ಭಾಗಲಬ್ಧ ಸಂಖ್ಯೆಗಳಾಗತ್ತಾ ಅಭಾಗಲಬ್ಧ ಸಂಖ್ಯೆಗಳಾಗತ್ತ ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಉದಾಹರಣೆಯಲ್ಲಿ ಮೂರು ಲೆಕ್ಕವನ್ನು ಕೊಟ್ಟಿದ್ದಾನೆ ಮೊದಲನೇ ಲೆಕ್ಕ ಒಂಬತ್ತು ಪ್ಲಸ್ ರೂಟ್ ನಲವತ್ತೈದು ಇದನ್ನು ನಾವು ಸುಲಭೀಕರಿಸಿದಾಗ ಬಂದಂತಹ ಒಂದು ಉತ್ತರ ಒಂಬತ್ತು ಪ್ಲಸ್ ಮೂರು ರೂಟ್ ಐದು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇನ್ನು ಎರಡನೇ ಲೆಕ್ಕ ಕೊಟ್ಟಿದ್ದಾನೆ ಅದನ್ನು ಸುಲಭೀಕರಿಸಿದಾಗ ನಮಗೆ ಬಂದಂಥ ಉತ್ತರ ಒಂದು ಇವಾಗ ಅದು ಸಹ ಭಾಗಲಬ್ಧ ಸಂಖ್ಯೆ ಮೂರು ರೂಟ್ ಒಂಬತ್ತು ಇದನ್ನು ಸುಲಭೀಕರಿಸಿದಾಗ ಬಂದಂತಹ ಉತ್ತರ ಒಂಬತ್ತು ಇದು ಭಾಗಲಬ್ಧ ಸಂಖ್ಯೆ ನಾವು ಸುಲಭೀಕರಿಸಿದಾಗ ಕೊಟ್ಟಿರುವಂತಹ ಲೆಕ್ಕವನ್ನು ಆಧರಿಸಿ ಬರುವಂತಹ ಸಂಖ್ಯೆ ಭಾಗಲಬ್ಧನ ಅಥವಾ ಅಭಾಗಲಬ್ಧನ ಅಂತ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ